ಮಕ್ಕಳೇ, ಇಂದು ನಾವು ಕೆಲ ಪಕ್ಷಿಗಳ ಇಂಪಾದ ಧ್ವನಿಯನ್ನು ಕೇಳಿದ್ವಿ, ಹೌದಾ? ಈಗ ನಾವು ಪಾಠ ಒಂದು ಬಣ್ಣದ ಹಕ್ಕಿ ಎಂಬ ಪದ್ಯದ ಪಾಠಪೂರ್ವ ಚಟುವಟಿಕೆಯನ್ನು ಮಾಡೋಣ. ಎಲ್ಲರೂ ನಿಮ್ಮ ಪೆನ್ಸಿಲನ್ನು ತೆರೆಯಿರಿ, ಪಕ್ಷಿಗಳ ಹೆಸರನ್ನು ನೋಡ್ತಾ ಹೋಗೋಣ. ಓಕೆ, ನೋಡೋಕ್ಕೂ ಮುಂಚೆ ಬಣ್ಣದ ಹಕ್ಕಿ ಎಂಬ ಪದ್ಯವನ್ನು ಬರೆದ ಕವಿ ಯಾರೋ ಅಂದರೆ ಸಿ ಫ ಕಟ್ಟಿಮನಿ ಅವರು. ಆಯಿತು, ಈಗ ನಾವು ಪಾಠಪೂರ್ವ ಚಟುವಟಿಕೆಯನ್ನು ಶುರು ಮಾಡೋಣ ಮಕ್ಕಳೇ. ಪಾಠ ಒಂದು ಬಣ್ಣದ ಹಕ್ಕಿ ಪದ್ಯ ಪಾಠಪೂರ್ವ ಚಟುವಟಿಕೆ. ಚಿತ್ರದಲ್ಲಿರುವ ಪಕ್ಷಿಗಳನ್ನು ಗುರುತಿಸಿ ಅವುಗಳ ಹೆಸರು ಬರೆಯಿರಿ. ಮೊದಲನೇ ಚಿತ್ರದಲ್ಲಿ ಕಾಣುತ್ತಿರುವ ಪಕ್ಷಿಯ ಹೆಸರೇನು? ಆ ಪಕ್ಷಿ ಹಸಿರು ಬಣ್ಣದಲ್ಲಿದೆ, ಅದು ಗಿಳಿ. ನಂತರ ಎರಡನೇ ಚಿತ್ರದಲ್ಲಿ ಕಾಣಿಸುತ್ತಿರುವ ಪಕ್ಷಿ ಯಾವುದು? ಅದು ಕೋಳಿ. ನಂತರ ಮೂರನೇ ಚಿತ್ರದಲ್ಲಿ ಕಾಣಿಸುತ್ತಿರುವ ಪಕ್ಷಿ, ಅದು ನಮ್ಮ ರಾಷ್ಟ್ರೀಯ ಪಕ್ಷಿ ಕೂಡ ಹೌದು, ಯಾವುದದು? ಅದು ನವಿಲು. ನಂತರ ನಾಲ್ಕನೇ ಚಿತ್ರದಲ್ಲಿ ಕಾಣಿಸುತ್ತಿರುವ ಪಕ್ಷಿ ಯಾವುದು? ಕಪ್ಪು ಬಣ್ಣದಲ್ಲಿದೆ, ಕಾಗೆ. ಐದನೇ ಚಿತ್ರದಲ್ಲಿ ಕಾಣಿಸುತ್ತಿರುವ ಪಕ್ಷಿ ಯಾವುದು? ಪಾರಿವಾಳ. ಕೊನೆಯದಾಗಿ ಆರನೇ ಚಿತ್ರದಲ್ಲಿ ಕಾಣಿಸುತ್ತಿರುವ ಪಕ್ಷಿ, ಎಲ್ಲರಿಗೂ ಇಷ್ಟವಾದ ಪಕ್ಷಿ, ಗುಬ್ಬಿ ಅಥವಾ ಗುಬ್ಬಚ್ಚಿ. ಎಲ್ಲರೂ ಇದನ್ನು ಸಂಪೂರ್ಣ ಮಾಡಿ. ಬಾರಲೆ ಹಕ್ಕಿ ಬಣ್ಣದ ಹಕ್ಕಿ, ಬಾರಲೆ ಹಕ್ಕಿ ಹಾರುವ ಹಕ್ಕಿ, ಬಾರಲೆ ಹಕ್ಕಿ ಬಣ್ಣದ ಹಕ್ಕಿ, ಬಾರಲೆ ಹಕ್ಕಿ ಹಾರುವ ಹಕ್ಕಿ. ಗೆಳೆಯರು ಆಡಲು ಯಾರೂ ಇಲ್ಲ, ಕಳೆಯುವುದು ಎಂತೋ ವೇಳೆಯನ್ನೆಲ್ಲ. ಗೆಳೆಯರು ಆಡಲು ಯಾರೂ ಇಲ್ಲ, ಕಳೆಯುವುದು ಎಂತೋ ವೇಳೆಯನ್ನೆಲ್ಲ. ಬಾಬಾ ನನಗೂ ಹಾಡಲು ಕಲಿಸು, ಬಾಬಾ ನನಗೂ ಹಾರಲು ಕಲಿಸು, ಬಾಬಾ ನನಗೂ ಹಾಡಲು ಕಲಿಸು, ಬಾಬಾ ನನಗೂ ಹಾರಲು ಕಲಿಸು. ಬಾರಲೆ ಹಕ್ಕಿ ಅವ್ವನು ನೀರಿಗೆ ಹೋಗಿ ಹಳು, ಅಪ್ಪನು ಪೇಟೆಗೆ ಹೋಗಿ ಹನು. ಅವ್ವನು ಬರಲಿ ಅಪ್ಪನು ಬರಲಿ, ತಿನ್ನಲು ಹಣ್ಣನು ಕೊಡಿಸುವೆನು. ಬಾರಲೆ ಹಕ್ಕಿ ಬಣ್ಣದ ಹಕ್ಕಿ, ಬಾರಲೆ ಹಕ್ಕಿ ಹಾರುವ ಹಕ್ಕಿ, ಹಾರುವ ಹಕ್ಕಿ. ನನಗೂ ಎರಡು ರೆಕ್ಕೆಯ ಹಚ್ಚು, ಹಿಂಗಡೆ ಬಣ್ಣದ ಪುಚ್ಚವ ಚುಚ್ಚು. ನೆತ್ತಿಯ ಮೇಲೆ ಜುಟ್ಟನು ಹಚ್ಚು, ಮೆಲ್ಲನೆ ಮೇಲೆ ಹಾರಲು ಹಚ್ಚು. ಬಾರಲೆ ಹಕ್ಕಿ ಬಣ್ಣದ ಹಕ್ಕಿ, ಬಾರಲೆ ಹಕ್ಕಿ ಹಾರುವ ಹಕ್ಕಿ, ಹಾರುವ ಹಕ್ಕಿ, ಹಾರುವ ಹಕ್ಕಿ. ನಾನು ನೀನು ಇಬ್ಬರು ಕೂಡ
ಕೂಡಿ ಮುಗಿಲಿನ ಕಡೆಗೆ ಹಾರುವ ಬಾ. ನಾನು ನೀನು ಇಬ್ಬರು ಕೂಡಿ ಮುಗಿಲಿನ ಕಡೆಗೆ ಹಾರುವ ಬಾ. ಅಲ್ಲಿಂದಿತ್ತ ಎಲ್ಲಿಂದತ್ತ ಹಾರುತ್ತ ಹಾಡುತ್ತ ನಲಿಯುವ ಬಾ. ಅಲ್ಲಿಂದಿತ್ತ ಇಲ್ಲಿಂದತ್ತ ಹಾರುತ್ತ ಹಾಡುತ್ತ ನಲಿಯುವ ಬಾ. ಬಾರಲೆ ಹಕ್ಕಿ ಬಣ್ಣದ ಹಕ್ಕಿ. ಈಗ ನಾವು ಪದ್ಯವನ್ನು ರಾಗಬದ್ಧವಾಗಿ ಹಾಡಿದ್ವಿ, ಹೌದ ಮಕ್ಕಳೇ? ಪದ್ಯದಲ್ಲಿ ಬರುವಂಥ ಕೆಲವು ಪದಗಳನ್ನು ನಾವೀಗ ಓದ್ತಾ ಹೋಗೋಣ. ಹಕ್ಕಿ, ಅವ್ವ, ಅಪ್ಪ, ಹಣ್ಣು, ರೆಕ್ಕೆ, ವೇಳೆ, ನೆತ್ತಿ, ಹಾರುವ, ಪುಚ್ಛವ, ಹಾಡಲು, ಇಬ್ಬರು, ಓಗಿಹಳು, ಓಗಿಹನು, ಅಲ್ಲಿಂದಿತ್ತ, ಇಲ್ಲಿಂದತ್ತ, ಮುಗಿಲಿನ, ನಲಿಯುವ. ಇವು ಪದ್ಯದಲ್ಲಿ ಬರುವಂಥ ಪದಗಳು. ಈಗ ಪದಗಳ ಅರ್ಥವನ್ನು ನೋಡೋಣ. ವೇಳೆ, ವೇಳೆ ಅಂದರೆ ಕಾಲ ಅಥವಾ ಸಮಯ. ಎರಡನೇದು ಹಚ್ಚು. ಹಚ್ಚು ಪದದ ಅರ್ಥ ಏನಪ್ಪ ಅಂದರೆ ಸೇರಿಸು, ಅಂಟಿಸು. ಮೂರನೇದು ಪುಚ್ಛ. ಪುಚ್ಛ ಪದದ ಅರ್ಥ ಹಕ್ಕಿಯ ಗರಿ ಅಥವಾ ಹಕ್ಕಿಯ ಪುಕ್ಕ. ನೆತ್ತಿ, ನೆತ್ತಿ ಅಂದರೆ ತಲೆಯ ಮಧ್ಯಭಾಗ. ಹಿಂಗಡೆ, ಹಿಂಗಡೆ ಅಂದರೆ ಹಿಂದೆ. ಇವು ಈ ಪದ್ಯದಲ್ಲಿ ಬರ್ತಕ್ಕಂಥ ಪದಗಳ ಅರ್ಥ. ಈ ಪದ್ಯದಲ್ಲಿ ಬರ್ತಕ್ಕಂಥ ಕೆಲವು ಪ್ರಾಸಪದಗಳನ್ನು ತಿಳಿಯೋಣ ಮಕ್ಕಳೇ. ಇಂದು ಮೊದಲನೇದು ಹಾಡಲು, ಹಾರಲು. ಹಾಡಲು ಪದದ ಪ್ರಾಸಪದ ಏನಪ್ಪ ಅಂದರೆ ಹಾರಲು. ಓಗಿಹಳು, ಓಗಿಹನು. ಹಚ್ಚು, ಚುಚ್ಚು. ಅಲ್ಲಿಂದಿತ್ತ, ಇಲ್ಲಿಂದತ್ತ. ಇವು ಈ ಪದ್ಯದಲ್ಲಿ ಬರ್ತಕ್ಕಂಥ ಪ್ರಾಸಪದಗಳು. ನೋಡಿ ಮಕ್ಕಳೇ, ಇಂದು ನಾವು ಕೆಲವು ಪಕ್ಷಿಗಳ ಧ್ವನಿ, ಅವು ಯಾವ ಪಕ್ಷಿಗಳು, ಹಾಗೂ ಪಾಠಪೂರ್ವ ಚಟುವಟಿಕೆ ಮತ್ತು ಪದ್ಯವನ್ನು ರಾಗಬದ್ಧವಾಗಿ ಹಾಡೋದನ್ನ ಕಲ್ತ್ವಿ. ಮುಂದಿನ ತರಗತಿಯಲ್ಲಿ ನಾವು ಪದ್ಯದ ವಿವರಣೆಯನ್ನು ತಿಳ್ಕೊತಾ ಹೋಗೋಣ ಮಕ್ಕಳೇ. ಅಲ್ಲಿವರೆಗೂ ಈ ಪದ್ಯವನ್ನು ರಾಗಬದ್ಧವಾಗಿ ಹಾಡಿ ಕಲಿಯಿರಿ. ಧನ್ಯವಾದಗಳು.